हाय फ्रेंड्स, हेलो वीवर्स, वेलकम बैक टू मई चैनल। इवतीन वीडियो टमेटो दाल रेसिपी अंत हेलबोद टमेटो दाल पप अंत सह करितर तुम रुचिया कड़मे समय रेसिपी वंदे रीतिया तिंदु बेजार आगिदे रेसिपी वन सल ट्राई माड़ नोड़ी मत्ते मत्ते माड़कों तीन अन्सते अस्टु रुचिया। सो बनी इदना हेगे अंत नोड़ोण। फस्ट इल्ली वंदु कुकर्न तगोंडिदीनि, अदक्के तोगरी बेळेन ओंदु 10 निमिष नीरल्लि नेनेसिट्टिदे, अदन्न हाकोता इदीनि। तोगरी बेळेयल्लि अर्ध कप आगोष्टु तगोंडिदीनि, हागे एरडु हुळि टोमेटोन कट माडि इट्कोंडिदे, अदन्न सह सेरिसिदीनि। स्वल्प अरिशिण 1 टीस्पून आगोस्टु एण्णेन हाकोंडिदीनि। इदिष्टन्न हाकिद मेले बेळे बेयोदक्के एष्टु नीरु बेकागुत्ते अष्टु नीरन हाकि लिड्न क्लोज माड्कोंडु इदन्न 3 विषल् कूगिस्कोंता इदीनि। नावु बेळेन नेनेसि आमेले कुक्कर्गे हाकोद्रिंद बेळे चेन्नागि बेंदु स्मैश आगुत्ते। इल्लि नानु इन्नु स्वल्प बेळे चेन्नागि स्मैश आगबेकु अंत हेळि ई रीति विस्कर् अल्लि माड्कोंता इदीनि। नीवु बेकिद्रे स्पून अल्लि सह इदे रीति माड्कोबहुदु। ईग इदन्न सैड् अल्लि तेगेदिट्कोंडु ओंदु कडायन इट्कोंडिदीनि। अदक्के 2 टेबल स्पून आगोष्टु एण्णे, हागे अर्ध टी स्पून आगोष्टु जीरिगे, अर्ध टी स्पून आगोष्टु सासिवे, ಜೊತೆಗೆ 2 ಕಡ್ಡಿ ಆಗೋಷ್ಟು ಕರಿಬೇವಿನ ಎಲೆನ ಹಾಕೋತಾ ಇದೀನಿ. ಇಲ್ಲಿ ನೀವು ಎಣ್ಣೆ ಬದಲು ಒಗ್ಗರಣೆಗೆ ತುಪ್ಪನ ಹಾಕೋಬಹುದು. ತುಪ್ಪ ಹಾಕೋದ್ರಿಂದ ಇನ್ನು ರುಚಿ ಜಾಸ್ತಿ ಆಗುತ್ತೆ. ನಮ್ಮನೆಯಲ್ಲಿ ತುಪ್ಪ ಫ್ಲೇವರ್ ಇಷ್ಟಪಡಲ್ಲ ಅಂತ ಹೇಳಿ ನಾನು ಯೂಸ್ ಮಾಡ್ತಾ ಇಲ್ಲ. ಕರಿಬೇವೆಲ್ಲ ಚೆನ್ನಾಗಿ ಚಟಪಟ ಆದಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಅಂದ್ರೆ ಒಂದು ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಿಪ್ಪೆ ತೆಗೆದು, ಅದನ್ನ ಹಾಕಿದೀನಿ. ಹಾಗೆ ಒಂದು 2 ರಿಂದ 3 ಒಣಮೆಣಸಿನಕಾಯಿ ಹಾಕಿದೀನಿ, ಜೊತೆಗೆ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸಿದೀನಿ. ಇದಿಷ್ಟನ್ನು ಸೇರಿಸಿ ಈರುಳ್ಳಿ ಕಲರ್ ಸ್ವಲ್ಪ ಲೈಟ್ ಆಗಿ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಸಹ ಇದನ್ನ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕೋತಾ ಇದೀನಿ. ಅಂದ್ರೆ ಮನೆಯಲ್ಲೇ ಮಾಡಿರೋಂತ ಬೇಳೆ ಸಾರು ಪುಡಿನ ಯೂಸ್ ಮಾಡ್ತಾ ಇದೀನಿ. ನೀವು ನಿಮ್ಮ ಮನೆಯಲ್ಲಿ ಅಂಗಡಿಯಿಂದ ತನ್ ಮಾಡೋದಾದ್ರೆ ಅಂಗಡಿದೆ ಯೂಸ್ ಮಾಡ್ಕೊಂಬಹುದು. ಇದಿಷ್ಟನ್ನು ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಖಾರದ ಪುಡಿಲಿ ಇರುವಂತ ಹಸಿ ವಾಸನೆ ಹೋಗಬೇಕು. ಅಷ್ಟು ಫ್ರೈ ಮಾಡ್ಕೊಂಡು ಫ್ರೈ ಆದ ನಂತರ ನಾವು ಬೇಳೆ ಮತ್ತೆ ಟೊಮೆಟೋನ ಕೂಗಿಸಿ ಇಟ್ಟಿದ್ವಲ್ಲ, ಸೋ ಅದನ್ನ ಈಗ ಆಡ್ ಮಾಡ್ತಾ ಇದೀವಿ. ನೋಡ್ಕೊಳ್ಳಿ, ಇಲ್ಲಿ ಸ್ವಲ್ಪ ಗಟ್ಟಿ ಆಯ್ತು ಅಂತ ಅನಿಸ್ತು, ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಸೇರಿಸಿದೀನಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟನ್ನು ಸೇರಿಸಿದ ಮೇಲೆ ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ನಿಮಗೆ ಎಷ್ಟು ಹದ ಬೇಕು ನೋಡ್ಕೊಳ್ಳಿ. ಸಾಮಾನ್ಯವಾಗಿ ಬೇಳೆ ಪಪ್ಪು ಅಥವಾ ಟೊಮೆಟೊ ಪಪ್ಪು ಗಟ್ಟಿಯಾಗಿ ಇರಬೇಕು. ಇದು ನನಗೆ ತುಂಬಾ ಗಟ್ಟಿ ಆಯ್ತು ಅಂತ ಅನಿಸ್ತು, ಅದಕ್ಕೋಸ್ಕರ ಇನ್ನೊಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸಿದೀನಿ. ನೋಡಿ, ಈ ಹದ ಇರಬೇಕು. ಈಗ ಇದನ್ನ ಒಂದು 2 ನಿಮಿಷದವರೆಗೂ ಕುದಿ ಬರೋವರೆಗೂ ಬಿಡಿ ಸಾಕು. ಒಂದು 2 ಸಲ ಕುದಿ ಬಂದ್ರೆ ಸಾಕು, ನಮ್ಮ ಟೊಮೆಟೊ ದಾಲ್ ರೆಸಿಪಿ ರೆಡಿ ಆಗಿದೆ ಅಂತ. ನೋಡಿ, ಸಾಂಬಾರ್ ಗಟ್ಟಿ ಸಹ ಆಗಿದೆ. ನೋಡ್ತಾ ಇರಬಹುದು ನೀವು, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ, ತಿನ್ನಲಿಕ್ಕೂ ಸಹ ಅಷ್ಟೇ ರುಚಿಯಾಗಿ ತುಂಬಾ ಟೇಸ್ಟಿ ಆಗಿರುತ್ತೆ. ಈ ಟೊಮೆಟೊ ದಾಲ್ ಪಪ್ಪುನ ನೀವು ಇಡ್ಲಿ ಜೊತೆ ಸಾಂಬಾರ್ ರೀತಿ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂದ್ರಂತೂ ಮತ್ತೆ ಮತ್ತೆ ತಿನ್ನಬೇಕು ಅಂತ ಇಷ್ಟಪಡ್ತೀರಾ, ಅಷ್ಟು ರುಚಿಯಾಗಿ ಬರುತ್ತೆ. ನೋಡಿದ್ರಲ್ವಾ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಒಂದು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.